ಯುವರೈತ್ರಿ ನಮಸ್ಕಾರ. ಇವತ್ತು ಮತ್ತೆ ನಾವು ನಾಗರಾಜ್ ಬೀಜ ಸರ್ ಹತ್ರ ಒಂದು ಜರ್ನಿ ಮಾಡ್ತಾ ಇದ್ವಿ. ಅವ್ರ ಹತ್ರ ಒಂದು ಹಲವಾರು ಕ್ವಶನ್ ಕೇಳೋಣ. ತುಂಬ ರೈತರುಗಳು ಒಂದು ಲಾಸ್ಟ್ ಇಯರ್ ಒಂದು ಇವ್ರ ಬಗ್ಗೆನೇ ಒಂದು ಮೀನ್ ಬಗ್ಗೆ ಮಾಡಿದ್ರೆ ತುಂಬ ಜನಗಳು ಡೌಟ್ ಕೇಳಿದ್ರು. ಆ ಡೌಟ್ಗಳನ್ನ ಒಂದು ಪಾಯಿಂಟ್ ಮಾಡಿ ಇಟ್ಟಿದ್ದೀನಿ ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ತೆ. ಯಾಕೆಂದರೆ ನಮ್ಮದು ಒಂದು ವಿಡಿಯೋ ಮಾಡಿದ್ದೆ ಒಂದು ಮಿಲಿಯನ್ ಗಟ್ಟಲೆ ಓಡಿತ್ತು. ಅದು ನಮ್ಮದು ಯಂಗ್ ಫಾರ್ಮರ್ಗಳದ್ದು ಒಂದು ಇದು ಕಮೆಂಟ್ಸ್ಗಳು ನೋಡ್ತಾ ಇದೆ ತುಂಬ ಜನದ. ಅದರಲ್ಲಿ ತುಂಬ ಕ್ವಶನ್ಗಳು ಇತ್ತು. ಈಗ ಮೀನ್ ಮರಿ ವರ್ಷಕ್ಕೆ 12 ತಿಂಗಳು ನಾರ್ಮಲಾಗಿ ಮೀನುಗಳನ್ನ ಯಾವ ಮಂತಲ್ಲಿ ಬಿಡಬೇಕು ಸರ್? ಅದು ಮೀನು ಮರಿ ಸ್ಟಾರ್ಟ್ ಆಗೋದೇ ಬಂದು ಬ್ರೀಡ್ ಮಾಡೋದೇ ಮೇ ಜೂನಿಂದ ಸ್ಟಾರ್ಟ್ ಆಗುತ್ತೆ. ಒನ್ ಮಂತ್ ಆ ಟೈಮಲ್ಲಿ ಜೂನು ಜುಲೈ ಆಗಸ್ಟ್ ತಿಂಗಳಲ್ಲಿ ಒಳ್ಳೆ ನಾವು ಜನವರಿಲೆಲ್ಲ ಬಿಡೋಕ್ಕಾಗಲ್ವಾ? ಜನವರಿಲಿ ಮೀನು ಮರಿಗಳು ಸಿಗಲ್ಲ, ಲಭ್ಯತೆ ಇರಲ್ಲ. ನಾರ್ಮಲಾಗಿ ಜೂನು ಜುಲೈ ಆಗಸ್ಟು ಈ 3 ತಿಂಗಳಲ್ಲೇ ಬಿಡಬೇಕು. 3 ತಿಂಗಳಲ್ಲಿ ಇರುತ್ತೆ, ಮಂತ್ಸ್ ಇನ್ನೂ 2-3 ತಿಂಗಳು ಬಿಡ್ತಾರೆ. ಹೆಚ್ಚು ಅಂದರೆ ಜೂನ್ ಜುಲೈ ಆಗಸ್ಟ್ 3 ತಿಂಗಳಲ್ಲಿ ಮುಟ್ತಾರೆ ಬಿಡ್ತಾರೆ. ಸರ್ ಈಗ ಇಂಡಿಯಾ ತೊಗೊಂಡ್ರೆ ಎಷ್ಟು ಥರ ವೆರೈಟಿಗಳಿದ್ದಾವೆ ನಮ್ಮ ಕರ್ನಾಟಕ ವೆದರ್ಗೆ? ಯಾವ್ಯಾವೆಲ್ಲ ವೆರೈಟಿ ಮೀನುಗಳಾಗುತ್ತೆ? ಇಂಡಿಯಾದಲ್ಲಿ ಬಂದು ಒಂದು IMC ಅಂತ ಮೇಜರ್ ಆಗಿದೆ. IMC ಅಂದರೆ ಇದು ಗ್ರಾಸ್ ಕರ್ಪ್ ಇದೆ, ಕಟ್ಲಾ, ರೋಹು, ಕಾಮನ್ ಕರ್ಪು, ಬುಗ್ಗಲು ಮತ್ತು ಸಿಲ್ವರ್ ಕಾರ್ಪ್ ಅಂತ. ಇದು ಸಿಲ್ವರ್ ಕಾರ್ಪು, ಕಾಟ್ಲಾ, ರೋಹು, ಗ್ರಾಸ್ ಕರ್ಪು, ಕಾಮನ್ ಕರ್ಪು, ಮೃಗಾಲು ಅಂತ. ಇಲ್ಲಿ ನಮ್ಮ ಇದಕ್ಕೆ ಚೆನ್ನಾಗಿ ಕೆರೆಗಳಲ್ಲಾಗಲಿ ಕೃಷಿ ಹೊಂಡಗಳಲ್ಲಾಗಲಿ ಅದು ತುಂಬ ಚೆನ್ನಾಗಿ ಬರುತ್ತೆ. 6 ಥರ ವೆರೈಟಿ ಇದೆ. 6 ಥರ ವೆರೈಟಿ ಇದೆ. ಈಗ ಹೆಂಗೆ ಒಂದೊಂದು ದೇಸಿ ಕೌದಲ್ ಅಂದರೆ 33 ವೆರೈಟಿ, ಮತ್ತು ಇದು ಗೋಟಲ್ ಒಂದು ಡಿಫ್ರೆಂಟ್. ಆ ಥರ ಇದರಲ್ಲಿ ಮೀನುಗಳದ್ದು 6 ಥರ ವೆರೈಟಿ ಇದೆ. ಹೆಚ್ಚಿನ ಬೆಳೆಸೋಂಥದ್ದು ರೈತರುಗಳು ಬೆಳೆಸೋಂಥದ್ದು ಅಡ್ಜಸ್ಟ್ ಆಗಿರೋದು ಬೇರೆ ಥರ ಇದೆ, ಬಟ್ ಹೆಚ್ಚಿನ ಇಲ್ಲ ರೈತ ಇಲ್ಲಿ ನಮ್ಮ ಇದರಲ್ಲೇ ಕರ್ನಾಟಕದಲ್ಲಿ ಇದನ್ನು ಬೆಳೆಸ್ತಾರೆ. ಈಗ ಕೆರೆ ಸೈಜು ಸರ್, ಒಬ್ಬೊಬ್ಬರು ಬರ್ತಾರೆ ಈಗ ಕೆರೆ ನಮ್ದು ಆ ಥರ ಇದೆ ಸರ್ ಈ ಥರ ಇದೆ ಅಂತಾರೆ. ನಾರ್ಮಲಾಗಿ ಒಂದು ಕೆರೆ ಸೈಜ್ ಯಾವ ಥರ ಇರಬೇಕು, ಯಾವ ಥರ ಪ್ರಿಪ್ರೇಷನ್ ಮಾಡ್ಕೋಬೇಕು ರೈತರುಗಳು? ಈಗ ನಮ್ಮ ಕೃಷಿ ಹೊಂಡ ಈಗ 30-40 ಇದೆ, ಅದೊಂದು 10 ಫೀಟ್ ಇದೆ, ಎಷ್ಟು ಮೀನು ಬಿಡ್ಬೋದು? ಆ ಥರ ನೀವೊಂದು ಸಿಂಪಲಾಗಿ ಒಂದು ಮೆಜರ್ಮೆಂಟಲ್ಲಿ ಹೇಳಿ. ಈಗ ಅವ್ರಿಗೆ ಕೆರೆ ಮಾಡ್ಕೊಳ್ಳೋಕ್ಕೆ ನೀರನ್ನು ಇಟ್ಕೊಳ್ಳೋಂಥ ಎಷ್ಟು ಜಾಗ ಇರುತ್ತೆ ಆ ಅನುಕೂಲಕ್ಕೆ ತಕ್ಕನೆ ಮಾಡ್ಕೊಂಡು. ಈಗ 30-40 ಸೈಟು, 1200 ಸ್ಕ್ವೇರ್ ಫೀಟ್, ಒಂದು 30-40 ಒಂದು ಕೆರೆ ಆಗಿರುತ್ತೆ, ಒಂದು 10-30 ಫೀಟ್ ಇರುತ್ತೆ, ಎಷ್ಟು ಮೀನು ಬಿಡ್ಬೋದು? ಅದಕ್ಕೆ 1000 ಹಾಕ್ಬೋದು. ಒಂದು ಎಲ್ಲದು ಮಿಕ್ಸಲ್ಲಿ ಒಂದು 200 ಮರಿ ಎಲ್ಲದು ಹಾಕಿ ಫೀಡ್ ಹಾಕೊಂಡು ಬೆಳೆಸ್ಬೋದು. ಯಾಕೆ ನಾವು ಒಂದೇ ಥರ ಮೀನು ಬಿಡೋಕ್ಕಾಗಲ್ವ? ಬರೀ ಕಾಟ್ಲ ತಗೊಂಡೋಗಿ ಬಿಡೋಕ್ಕಾಗಲ್ವ? ಒಂದೇ ಥರ ಅಂದರೆ ಅದು ಲೇಯರ್ ಬೈ ಲೇಯರ್ ಇರುತ್ತೆ, ಕೆಳಗೊಂದಿರುತ್ತೆ, ಮಧ್ಯಭಾಗ ಒಂದು, ಸೈಡಲ್ಲಿ ಒಂದು, ಮೇಲೊಂದು ಇರುತ್ತೆ. ಅದಕ್ಕೆ ಒಂದು 50% ಫೀಡ್ ಬಂದು ನ್ಯಾಚುರಲ್ ಆಗಿ ಸಿಗುತ್ತೆ, ಅದರಿಂದ ಅವು ಆವಾಗ ಎಲ್ಲೆಲ್ಲಿ ಇದಿರುತ್ತೆ ಅಲ್ಲಲ್ಲಿ ಫೀಡ್ನೇ ತಗೊಂತವೆ. ಈಗ ಸಿಲ್ವರ್ ಕಾರ್ಪ್ ಮೇಲಿರುತ್ತಾ ಮಧ್ಯ ಇರುತ್ತಾ? ಎಲ್ಲಿರುತ್ತೆ? ಮೇಲಿರುತ್ತೆ. ಕಟ್ಲನ ಮೇಲೆ. ರಹು ರೋಹು ಬಂದು ಮಧ್ಯಭಾಗ. ಗ್ರಾಸ್ ಕರ್ಫ್ ಅದು ಸೈಡಲ್ಲಿ ಇರೋ ಹುಲ್ಲ ಐಟಮ್ ತಿನ್ನುತ್ತೆ. ಕಾಮನ್ ಕರ್ಫ್ ಅದು ಕೆಳಗಿರುತ್ತೆ. ಮೃಗಾಲು ಅದು ಕೆಳಗೆ ಸರಿಯುತ್ತೆ. ಸರ್ ಈಗ ಫೀಡು ನಾನು ನೋಡ್ತಾ ಇದ್ದೆ, ಈಗ ನೀವು ಬಾಳೆ ಎಲೆ ಹಾಕ್ಬೋದು ಎಲ್ಲದೂ ಹಾಕ್ಬೋದು ಅಂತ ಹೇಳೋದು, 50% ಅದೇ ಉತ್ಪತ್ತಿ ಮಾಡ್ಕೊಳತ್ತೆ ಕೆರೆ, ನ್ಯಾಚುರಲ್ ಕೆರೆಯಲ್ಲಿ ಫೀಡ್ಗಳು ಏನೇನೆಲ್ಲ ಹಾಕ್ಬೇಕು ಸರ್? ಈಗ ಫೀಡ್ ಅಂದರೆ ಈಗ ನಾವು ಏನು ವೆಜಿಟೇರಿಯನ್ ಏನಿದೆ ಅದನ್ನೆಲ್ಲ ತಿನ್ನುತ್ತೆ. ಚಿಕ್ಕದನ್ನ ತರಕಾರಿ ಹಾಕೋದು, ಪಾಲಿಶ್ ತೌಡು, ಹಿಂಡಿ ಮತ್ತು ಸಗಣಿನ ಕಲಸಿ ಹಾಕಿದ್ರೆ ಅದು ಪ್ಲಾಂಟೈನ್ ಆಗುತ್ತೆ, ಅದು ಫೀಡ್ ಆಗುತ್ತೆ. ಇನ್ನು ಈಗ ರೆಡಿ ಫೀಡ್ ಪ್ಯಾಲೆಟ್ ಫೀಡ್ ಬಂದಿದೆ, ಫ್ಲೋಟಿಂಗ್ ಫೀಡ್ ಅಂತ, ಅದು ಕೆಜಿಗೆ 35-45 ರೂಪಾಯಿ. ಈಗ 1000 ಮೀನಿಗೆ ಎಷ್ಟು ಕೆಜಿ ಫೀಡ್ ಬೇಕಾಗುತ್ತೆ? ಅದು 1000 ಮೀನಿಗೆ ಅಂದರೆ ಅದು ಏನು ತಿನ್ನುತ್ತೆ ಅದ್ರ ಮೇಲೆ ಹಾಕಬೇಕಾಗುತ್ತೆ. ತಿನ್ನುತ್ತೆ ಬಾಡಿ ವೆಯ್ಟಲ್ಲಿ 5% ಏನೋ ಹಾಕ್ತಾರೆ. 5% ಹಾಕಿದರೆ ಅದು ಇದನ್ನು ಮಾಡಿ ಇದು ಮಾಡ್ತಾರೆ. ಆ ಟೈಪ್ ಯಾರು ಮಾಡಲ್ಲ. ಅದು ಏನು ತಿನ್ನುತ್ತೆ ಅದನ್ನ ನೋಡಿ ನಮ್ಮ ಸೈಡ್ ಇದು ಮಾಡಿ. ಇದಕ್ಕೆ ಕಾಯಿಲೆಗಳು ಏನಾದರೂ ಬರ್ತಾವ? ಡಿಸೀಸ್ ಕಾಯಿಲೆ ಅಷ್ಟಾಗಿ ಏನು ಬರಲ್ಲ, 100% ಯಾವುದು ಕಾಯಿಲೆ ಇರಲ್ಲ. ಓಕೆ, ಈಗ ನಮ್ಮಲ್ಲಿ ನಮ್ಮನೆ ಹತ್ರ ಒಂದು 30-40 ಕೆರೆ ಇದೆ. ನಾನೇನೋ ಪ್ರಿಪ್ರೇಷನ್ ಮಾಡ್ಕೋಬೇಕು ಈಗ ಭೂಮಿ, ಈಗ ತರಕಾರಿ ಇಡಬೇಕಾದ್ರೆ ಭೂಮಿ ಉಳೋದು, ಗೊಬ್ಬರ ಹಾಕೋದು, ಆ ಥರ ಮಾಡ್ಕೋತೀವಿ. ಕೆರೆ ಪ್ರಿಪ್ರೇಷನು, PH ವ್ಯಾಲ್ಯೂ, ನೀರು ಆ ಥರ ಏನಾದ್ರೂ ಇದೆಯಾ? ಕೆರೆ ಪ್ರಿಪ್ರೇಷನ್ ಅಂದರೆ ನೀರನ್ನ ಬಿಟ್ಟು ಒಂದು 5 ಡೇಸ್ ಮುಂಚೆ ಸಗಣಿನ ಹಾಕಬೇಕು, ಅದು ಪ್ಲಾಂಟನ್ನು ಉತ್ಪತ್ತಿ ಆಗುತ್ತೆ. ಮತ್ತು ಸ್ವಲ್ಪ ಅದು ಒಣಗಿ ಸಗಣಿನ ಹಸಿ ಸಗಣಿನ ಸಗಣಿನ PH ಜಾಸ್ತಿ ಪಡ್ಕೊಳಕ್ಕೆ ಅಂದರೆ ಇದು ಬರುತ್ತೆ ಸುಣ್ಣ ಕ್ಯಾಲ್ಸಿಯಮ್. ಈಗ 30-40 ಕೆರೆಗೆ ಎಷ್ಟು KG ಸುಣ್ಣ ಹಾಕಬೇಕು? KG ಅಂದರೆ ಅದಕ್ಕೊಂದು 10 KG ಹಾಕಿರಿ. 10 KG ಸಗಣಿ ಒಂದು ಎಷ್ಟು KG ಸಗಣಿ? ಒಂದು ಕುಂಟಲ್ ಹಾಕ್ಬೇಕು. ಫಸ್ಟು ಸುಣ್ಣ ಹಾಕ್ಬೇಕಾ ಸಗಣಿ ಹಾಕ್ಬೇಕಾ? ಇಲ್ಲ, ಎರಡು ಯಾವಾಗ ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಬೋದು. ಎರಡು ಏನು ಬೇಕಾದ್ರೆ ಮಾಡೋದು. ಈ ಸುಣ್ಣ ಸಗಣಿ ಹಾಕಲೇಬೇಕು. ಇದು ಕ್ಯಾಲ್ಸಿಯಮ್ಗೆ ಸುಣ್ಣ ಹಾಕ್ತೀವಿ, ಸಗಣಿನ ಅದಕ್ಕೆ ಇದಕ್ಕೆ ಸೂಕ್ಷ್ಮಾಣು ಜೀವಿಗಳು ಉತ್ಪತ್ತಿ ಆಗೋಕ್ಕೆ ನಾವು 5 ದಿನ ಹಿಂಚಲೇ ಹಾಕಬೇಕು. 5 ದಿನ ಮುಂಚೆ ಮುಂಚೆ ಹಾಕಿದರೆ ಅದು ಇನ್ನೂ ಒಳ್ಳೆಯದದು. ಓಕೆ, ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಸಾರ್ ಹತ್ರ ಮಾತಾಡೋಣ, ಬನ್ನಿ.